ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಹೆಸರಲ್ಲಿ ಸೊ ಯಡಿಯೂರಪ್ಪನವರ ಬಗ್ಗೆ ಯಾವತ್ತಿಗೂ ಕೂಡ ನನಗೆ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಒಂದು ತಂದೆ ಸ್ಥಾನದಲ್ಲಿ ಅವರಿಗೆ ನಾವು ಗೌರವ ಕೊಟ್ಟಿದ್ದೀವಿ ತಂದೆ ರೀತಿಯಲ್ಲಿ ಅವರನ್ನು ನಾವು ಕಾಣ್ತೀವಿ ನಂತರ ನನ್ನನ್ನು ರಾತ್ರಿ 2 ಗಂಟೆಗೆ ಅವರು ಕರೆದರು ಬೆಳಗ್ಗೆ ನಾವು ಪ್ರಮಾಣ ವಚನ ಮಾಡ್ತಾ ಇದ್ದೀವಿ ಜನಾರ್ದನ್ ಕರುಣಾಕರ ರೆಡ್ಡಿ ಶ್ರಾಮಲು ಅವರ ಜೊತೆಯಲ್ಲಿ ನೀನು ಕೂಡ ನನ್ನ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತಾ ಇದ್ದೀ ಅಂತಂದ್ರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಧಿಕೃತವಾಗಿ ಮಾಜಿ ಸಚಿವ ಗಣಿಧಣಿ ಕಾಲಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ ಪಕ್ಷದ ಹೆಸರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇದೇ ಡಿಸೆಂಬರ್ 10 2012 ರಾಜ್ಯದಲ್ಲಿ ಮತ್ತೊಬ್ಬ ಮಹಾನ್ ನಾಯಕ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ಅಂದರೆ ಸರಿಯಾಗಿ 10 ವರ್ಷಗಳ ಹಿಂದೆ ಒಂದು ದಶಕದ ಹಿಂದೆ ಕರ್ನಾಟಕ ಜನತಾ ಪಾರ್ಟಿಯನ್ನು ಘೋಷಣೆ ಮಾಡಿದರು ಹಾವೇರಿಯಲ್ಲಿ ಇದೀಗ ಅವರ ಶಿಷ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಲ್ಲಿ ಕೂತ್ಕೊಂಡು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಈ ಪಕ್ಷ ಕೆಜೆಪಿಯ ಪಾರ್ಟ್ 2 ಅನ್ನೋ ರೀತಿಯಲ್ಲಿ ಚರ್ಚೆ ಶುರುವಾಗಿದೆ ಯಾಕಂದರೆ ಖುದ್ದು ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿ ಎಸ್ ವೈ ಅವರ ವಿಚಾರವಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ಅವರು ನನಗೆ ತಂದೆ ಸಮಾನ ತಂದೆ ಮಗ ಯಾವತ್ತಿಗೂ ಕೂಡ ಮನಸ್ತಾಪಗಳಿಂದ ಇರೋದಿಲ್ಲ ಅವರು ನನಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಮಧ್ಯರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ದಾರೆ ಅನ್ನುವಂಥ ಹಲವು ವಿಚಾರಗಳನ್ನು ಮಾಧ್ಯಮದ ಮುಂದೆ ಹೇಳಿದ್ದಾರೆ ಯಾಕಂದರೆ ಇತ್ತೀಚೆಗೆ ಖುದ್ದು ಗಾಲಿ ಜನಾರ್ದನ್ ರೆಡ್ಡಿಯವರ ಮೊಮ್ಮಗಳ ನಾಮಕರಣ ಕಾರ್ಯಕ್ರಮದಲ್ಲಿ ಬಿ ಎಸ್ ವೈ ಭಾಗವಹಿಸಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ರು ಇದೇ ಸಂದರ್ಭದಲ್ಲೇ ಬಿ ಎಸ್ ವೈ ಮತ್ತೊಂದು ಆಟವನ್ನು ಆಡ್ತಿದ್ದಾರೆ ತಮ್ಮ ಪುತ್ರ ಬಿ ವೈ ವಿಜಯೇಂದ್ರ ಅವರ ವಿಚಾರವಾಗಿ ಅವರ ಭವಿಷ್ಯದ ದೃಷ್ಟಿಯಿಂದ ಮಹತ್ವದ ಚೆಕ್ಮೆಟ್ ಇಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು ಇದೀಗ ಗಾಲಿ ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇದೆ ಇದು ಕೇವಲ ಕಲ್ಯಾಣ ಕರ್ನಾಟಕದಲ್ಲಷ್ಟೇ ಅಲ್ಲ ಹಲವು ಕಡೆ ಮಹತ್ವದ ಗೇಮ್ ಚೇಂಜ್ ಮಾಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಯಾಕಂದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇಂಥದ್ದೊಂದು ಮಾತನ್ನು ಹೇಳುವಂತಹ ಸಂದರ್ಭದಲ್ಲೇ ಬಿ ಜೆ ಪಿ ನನ್ನನ್ನು ಸಾಕಷ್ಟು ಹೆಣಗಾಡಿಸಿದೆ ನನಗೆ ತುಂಬ ನೋವನ್ನು ಕೊಟ್ಟಿದೆ ಅನ್ನೋ ಮಾತನ್ನು ಕೂಡ ವಿಶೇಷವಾಗಿ ಹೇಳಿದ್ರು ಆದರೆ ಇವತ್ತು ನೋಡಿ ಮಾಜಿ ಪ್ರಧಾನಿ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಸಂಭ್ರಮದ ಸಂದರ್ಭದಲ್ಲೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈ ಪಕ್ಷವನ್ನು ಘೋಷಣೆ ಮಾಡ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಇದು ಬಿ ಜೆ ಪಿಯ ಬಿ ಟೀಮ್ ಇದ್ದಿರಬಹುದಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗುತ್ತೆ ಅಷ್ಟೇ ಅಲ್ಲ ಅಣ್ಣ ಬಸವಣ್ಣನವರ ಹಾದಿಯಲ್ಲಿ ನಡೀತೀನಿ ನಾನು ಅನ್ನುವಂತಹ ಮಾತನ್ನು ಒತ್ತಿ ಒತ್ತಿ ಹೇಳ್ತಿದ್ದಾರೆ ಕನಕರ ವಿಚಾರ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಯ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ ಹೀಗೆ ಎಲ್ಲ ಸಮುದಾಯಗಳು ಅಹಿಂದಾದ ಮತ್ತೊಂದು ಪ್ರತಿರೂಪವಾಗಿ ನಮ್ಮ ಪಕ್ಷ ಇದೆ ಅನ್ನೋದನ್ನು ಕೂಡ ಇವರು ವಿಶೇಷವಾಗಿ ಉಲ್ಲೇಖಿಸ್ತಾ ಇದ್ದಾರೆ ಅಲ್ಲಿಗೆ ಬಿ ಎಸ್ ಯಡಿಯೂರಪ್ಪ ಅವರ ಅಣತಿಯಂತೆ ಬಿ ಎಸ್ ವೈ ಅವರ ಪಾರ್ಟ್ 2 ಗೇಮ್ ಕೆ ಜೆ ಪಿಯ ಪಾರ್ಟ್ 2 ಗೇಮ್ನ ರೀತಿಯಲ್ಲಿ ಈಗ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಾರ್ಯರೂಪಗೊಳ್ಳುತ್ತಿದೆಯಾ ಬಹುದೊಡ್ಡ ಗೇಮ್ ಪ್ಲಾನ್ನೊಂದಿಗೆ ಬಿ ಎಸ್ ವೈ ಬಿ ಜೆ ಪಿಯಲ್ಲಿದ್ದುಕೊಂಡೇ ತಮ್ಮ ಹಿತಶತ್ರುಗಳಿಗೆ ಟಕ್ಕರ್ ಕೊಡ್ತಾರ ಅಥವಾ ಬಿ ವೈ ವಿಜಯೇಂದ್ರ ಅವರಿಗೋಸ್ಕರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಮಹತ್ವದ ದುಸ್ಸಾಹಸಕ್ಕೆ ಕೈ ಹಾಕಿದೆಯಾ ಗಾಲಿ ಜನಾರ್ದನ್ ರೆಡ್ಡಿ ಅವರ ಈ ಪಕ್ಷ ಈ ಹಿಂದೆ ಅವರ ಗುರು ಬಿ ಎಸ್ ಯಡಿಯೂರಪ್ಪ ಅವರು ಒಂದು ಏನು 6 ಸ್ಥಾನಗಳನ್ನು ಗೆದ್ದಿದ್ದರು 9.45% ಮತ ಪಡ್ಕೊಂಡಿತ್ತು ವೋಟ್ ಶೇರ್ ಪಡ್ಕೊಂಡಿತ್ತು ಅಂಥದ್ದೇ ಲೆಕ್ಕಾಚಾರದಲ್ಲಿ ಗೇನ್ ಮಾಡುತ್ತಾ ಗೇಮ್ ಚೇಂಜ್ ಮಾಡುತ್ತಾ ಗಾಲಿ ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷದ ಲೆಕ್ಕಾಚಾರಗಳೇನಾಗಬಹುದು ಎಷ್ಟು ಸ್ಥಾನ ಗೆಲ್ಲಬಹುದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ